ನಮಸ್ಕಾರ, ಇದು ಕನ್ನಡ ಟಿವಿಯ ಅಗ್ರವಾರ್ತೆಗಳು. ನಾನು ಶಿವಕುಮಾರ್. ಈಗ ಸುದ್ದಿಯ ವಿವರಣೆ. ಹೊಸದುರ್ಗ ತಾಲೂಕಿನ ಮಾವಿನಕಟ್ಟೆ ಬಳಿ ಇರುವ ಜಗದೀಶ್ ನರ್ಸರಿಯಲ್ಲಿ ಕರಿಬಸವ ಕುಂಚದಲ್ಲಿ ವಿಶೇಷವಾಗಿ ಅರಳುತ್ತಿವೆ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳು. ಹೌದು, ಇಡೀ ವಿಶ್ವವನ್ನೇ ತಲ್ಲಣಗೊಳಿಸುತ್ತಿರುವ ಕೊರೋನಾ ಮಹಾಮಾರಿಯು ಕಾರ್ಮೋಡ ವಿಘ್ನ ನಿವಾರಕ ಗಣೇಶನ ಮೂರ್ತಿ ತಯಾರಿಸುವ ಕಲಾವಿದರನ್ನು ಬಿಟ್ಟಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಗಣೇಶ ಮೂರ್ತಿಯು ಮಾರಾಟವಾಗುತ್ತಿಲ್ಲ. ತೀವ್ರ ಸಂಕಷ್ಟ ಎದುರಾಗುತ್ತಿದೆ ಗಣೇಶನ ಮೂರ್ತಿಯನ್ನ ಮಾರಾಟ ಮಾಡುವವರಿಗೆ. ಹೌದು, ಪ್ರತಿ ವರ್ಷ ಗಣೇಶನ ಚತುರ್ಥಿಗೆ ಎರಡು ಮೂರು ದಿನ ಇರುತ್ತಲೇ ಗಣೇಶ ಮೂರ್ತಿಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿತ್ತು. ಹಾಗೆಯೇ ಗಣೇಶ ಮೂರ್ತಿಗಳ ತಯಾರಿಕೆಗೂ ಬೇಡಿಕೆಗಳು ಹೆಚ್ಚಾಗುತ್ತಿದ್ದವು. ಪ್ರತಿ ವರ್ಷವೂ 8 ಅಡಿ 10 ಅಡಿ ಎತ್ತರದ ವರ್ಣರಂಜಿತ ಆಕರ್ಷಕ ಗಣೇಶನ ಮೂರ್ತಿಗಳು ತಯಾರಾಗುತ್ತಿದ್ದವು. ಆದರೆ ಈ ಬಾರಿ ಕೊರೋನಾ ಮಹಾಮಾರಿಯ ಆರ್ಭಟದಿಂದಾಗಿ ದೊಡ್ಡ ದೊಡ್ಡ ಗಾತ್ರದ ಎತ್ತರದ ಗಣಪತಿಗಳು ತಯಾರಿಕೆಯ ಕಲಾವಿದರು ಆದರೆ ಈ ಬಾರಿ ಕೊರೋನಾ ಮಹಾಮಾರಿಯ ಆರ್ಭಟದಿಂದಾಗಿ ದೊಡ್ಡ ದೊಡ್ಡ ಗಾತ್ರದ ಎತ್ತರದ ಗಣೇಶ ಮೂರ್ತಿಗಳ ತಯಾರಿಕೆ ಕಲಾವಿದರು ಮುಂದಾಗಲಿಲ್ಲ. ಬದಲಾಗಿ 2 ಅಡಿ 3 ಅಡಿ ಎತ್ತರದ ಗಣೇಶ ಮೂರ್ತಿಗಳು ಮಾತ್ರ ತಯಾರಿಸಿದ್ದಾರೆ. ಭಕ್ತರ ಮನೆ ಸೇರುತ್ತಿದೆ, ತಯಾರಾಗಿದ್ದು ಭಕ್ತರ ಮನೆ ಸೇರುತ್ತಿದೆ. ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ 8 ಅಡಿ ಮತ್ತು 10 ಅಡಿ ಮೂರ್ತಿಗಳ ಬದಲಾಗಿ 2 ಅಡಿ 3 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ಮಾತ್ರ ತಯಾರಿಸಿದ್ದು ಇವುಗಳಿಗೂ ಭಕ್ತರಿಂದ ಅಷ್ಟೇನು ಬೇಡಿಕೆ ಉಂಟಾಗುತ್ತಿಲ್ಲ. ಈ ಬಾರಿ ಗಣೇಶ ಮೂರ್ತಿಗಳ ತಯಾರಿಸುವವರ ಬದುಕು ಹೇಳತೀರದಾಗಿದ್ದು ಸರ್ಕಾರಗಳು ಗಣೇಶ ಮೂರ್ತಿ ತಯಾರಿಸುವ ಕಲಾವಿದರಿಗೆ ನೆರವಿಗೆ ಧಾವಿಸಬೇಕು ಎಂದು ಕಲಾವಿದರ ಮನವಿ ಮಾಡಿದ್ದಾರೆ. ಒಟ್ಟಾರೆ ಕಳೆದ ಸುಮಾರು 6 ವರ್ಷಗಳಿಂದ ಗಣೇಶನ ಮೂರ್ತಿ ತಯಾರಿಕೆಯ ಕಾರ್ಯದಲ್ಲಿ ತೊಡಗಿದ್ದೇವೆ. ಜನರು ಗಣೇಶನ ಮೂರ್ತಿಯ ಫೋಟೋ ಕೊಟ್ಟರೆ ಸಾಕು, ಅದು ಹೇಗೆ ಇರುತ್ತದೆಯೋ ಹಾಗೆ ಗಣೇಶನ ಮೂರ್ತಿಯನ್ನ ಮಾಡಿಕೊಡುತ್ತಿದ್ದೇವೆ. ಈ ಬಾರಿ ಏಪ್ರಿಲ್ ತಿಂಗಳಿನಿಂದ ಗಣಪತಿ ಮಾಡಲು ಕಾಯುತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ 15-20 ಲಕ್ಷ ಬಂಡವಾಳವನ್ನ ಹೂಡಿ ಸಿದ್ಧಪಡಿಸಿದ್ದೆವು. ಮಾರ್ಚ್ ತಿಂಗಳಲ್ಲಿ ಕೋಲ್ಕತ್ತಾ ಕಲಾವಿದರಿಗೆ 1 ಲಕ್ಷ ಹಣವನ್ನ ಮುಂಗಡವಾಗಿ ನೀಡಿದ್ದೆವು. ಆದರೆ ಕೊರೋನಾ ಸಂಕಷ್ಟದಿಂದ ಇಂದು ನಮ್ಮ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಎನ್ನುತ್ತಾರೆ ಮಾವಿನಕಟ್ಟೆ ಕರಿಬಸವ ಅವರು. ಚಿಕ್ಕಪ್ಪನಹಳ್ಳಿ ಸೌಮು, ಕನ್ನಡ ಟಿವಿ, ಹೊಸದುರ್ಗ. ಬೆಳಗಾವಿ ಜಿಲ್ಲೆಯ ಬಯಲು ಹೊಂಗಲ ತಾಲೂಕಿನಲ್ಲಿ 3-4 ದಿನದಿಂದ ಸುರಿಯುತ್ತಿರುವ ಮಳೆಯಿಂದ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ನಮ್ಮ ವಾಹಿನಿಯ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶಾನೂರು ಮತ್ತೆ ಖಾನ್, ಕನ್ನಡ ಟಿವಿ, ಬಯಲುಹೊಂಗಲ. ಬಯಲುಹೊಂಗಲ ತಾಲೂಕಿನಲ್ಲಿ 3-4 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಗೆ ರೈತರು ಬೆಳೆದಂತ ಚೆಂಡು ಮೀನ ತೋಟ ಆಗಲಿ ಅಥವಾ ಸೋಯಾಬೀನ್ ಆಗಲಿ ಸಾಕಷ್ಟು ಪ್ರಮಾಣದ ನೀರು ಹೊಲಗಳಿಗೆ ನುಗ್ಗಿ ಸಾಕಷ್ಟು ಪ್ರಮಾಣದ ಬೆಳೆ ನಾಶವಾಗಿದೆ. ಈಗಾಗಲೇ ನೀವು ನೋಡುತ್ತಿರುವಂಥ ದೃಶ್ಯ, ಚೆಂಡುವಿನ ತೋಟಕ್ಕೆ ಸಾಕಷ್ಟು ಪ್ರಮಾಣದ ನೀರು ಈಗಾಗಲೇ ಧಾವಿಸಿದ್ದು. ಈಗಾಗಲೇ ಚೆಂಡುವಿನ ಗಿಡಗಳು ಸಾಕಷ್ಟು ನೀರಿನಲ್ಲಿ ನಿಂತಿರುವಂಥ ದೃಶ್ಯ ಈಗಾಗಲೇ ನಮಗೆ ಕಂಡು ಬರ್ತಾ ಇದೆ. ಮತ್ತು ಈಗಾಗಲೇ ರೈತರು ಒಂದು ಸುಂದರವಾದ ಬೆಳೆ ಬೆಳೆದಿದ್ದು ಇದಕ್ಕೆ ಮಳೆಯು ಒಂದು ಕಾಟವಾಗಿದೆ. ಇಲ್ಲಿಯೂ ಕೂಡ ಸೋಯಾಬೀನ್ ಬೆಳೆಗೆ ಸಾಕಷ್ಟು ಪ್ರಮಾಣದ ನೀರು ಬಂದಿದೆ. ಮಳೆ ಅವಾಂತರ ಇಲ್ಲಿ ಸಾಕಷ್ಟು ಪ್ರಮಾಣದ ಬೆಳೆಯನ್ನು ನಾಶ ಮಾಡಿದೆ. ಹಾಗಾಗಿ ಇಲ್ಲಿನ ರೈತರು ಕೇಳಿಕೊಳ್ಳುವುದು ಒಂದೇ, ಇದಕ್ಕೊಂದು ಸೂಕ್ತ ಪರಿಹಾರ ನೀಡಬೇಕೆಂದು ನಮ್ಮ ವಾಹಿನಿಯ ಮೂಲಕ ಸರ್ಕಾರದಲ್ಲಿ ಕೇಳಿಕೊಳ್ಳುತ್ತಿದೆ. ಕನ್ನಡ ಟಿವಿ ಜೊತೆ ಶಾನೂಲ್ ಮತ್ತೆ ಖಾನ್, ಬಯಲುಂಗಲ. ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನರಸಿಂಗಾಪುರ ಹತ್ತಿರದಲ್ಲಿರುವ ಹಿಡಕಲ್ ಜಲಾಶಯದ ಮೇಲ್ಸೇತುವೆ ಹತ್ತಿರ ಬೆಳಗಾವಿ ನೋಂದಣಿ ಇರುವ ಬುಲೆಟ್ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸುಮಾರು 100 ಅಡಿ ರಸ್ತೆ ವಿಭಾಜಕದ ಮೇಲೆ ಮುಗ್ಗರಿಸಿದ ಪರಿಣಾಮ ಬೈಕ್ ಸವಾರಿ ಮಾಡುತ್ತಿದ್ದ 3 ಜನರಲ್ಲಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬೈಕ್ ಸವಾರರ ಗುರುತು ಇನ್ನೂ ಸಿಕ್ಕಿಲ್ಲ. ರಜನಿಕಾಂತ್ಯ ದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ರಾಯಚೂರು ಜಿಲ್ಲೆಯ
ದೇವದುರ್ಗ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸ್ಪರ್ಶ ಜನಾಂಗದವರಾದ ಬೋವಿ, ಲಂಬಾಣಿ, ಕೋರಮ, ಕೋರಚ ಅವರನ್ನ ಕೈಬಿಡಲು ಒತ್ತಾಯಿಸಿ ಆಗಸ್ಟ್ 25ರಂದು ಪತ್ರ ಚಳುವಳಿ ಎಂದು ಕರ್ನಾಟಕ ಅಸ್ಪರ್ಶ ಮಹಾಸಭಾ ಗಬ್ಬೂರು ಹೋಬಳಿ ಸಮಿತಿಯ ಮುಖಂಡರಾದ ರಾಜಪ್ಪ ಸಿರವಾರ್ಕರ್ ಹೇಳಿದರು. ಕರ್ನಾಟಕ ಅಸ್ಪರ್ಶ ಮಹಾಭಾಗ ಗಬ್ಬೂರು ಹೋಬಳಿಯ ವತಿಯಿಂದ ಗಬ್ಬೂರು ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಬೋವಿ, ಲಂಬಾಣಿ, ಕೋರಮ, ಕೋರಚರನ್ನ ಕೈಬಿಡಲು ಈಗಾಗಲೇ 4ನೇ ಹಂತದ ಹೋರಾಟವನ್ನ ತೀವ್ರಗೊಳಿಸಲು ರಾಜ್ಯದಲ್ಲಿ 1.5 ಕೋಟಿ ಜನಸಂಖ್ಯೆ ಹೊಂದಿರುವ ಅಸ್ಪರ್ಶ ಸಮಾಜವಾದಿ ಮಾದಿಗ ಸಂಬಂಧಿತ 57 ಉಪಜಾತಿಗಳು ಹಾಗೂ ಚಲವಾದಿ ಸಂಬಂಧಿತ 28 ಉಪಜಾತಿಗಳು ಸೇರಿ ಮೋಚಿ, ಸಮುಗಾರ, ಡೋಹಾರ, ಹರಳಯ್ಯ, ಡಕ್ಕಲಿಗ, ಚನ್ನದಾಸ, ಮೂಲದಾಸರಂತಹ ಜಾತಿಗಳಿಗೆ 15% ಮೀಸಲಾತಿಯಲ್ಲಿ ಬಹಳ ಅನ್ಯಾಯವಾಗಿದೆ. ಕಾರಣ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾದಿಗ ಚಲುವಾದಿ ಸಂಬಂಧಿತ ಜಾತಿಯ ಜನಾಂಗದವರು ಜವಾಬ್ದಾರಿಯನ್ನು ಆಯಾ ಗ್ರಾಮಗಳ ಮುಖಂಡರ ನೇತೃತ್ವದಲ್ಲಿ ಎಲ್ಲಾ ಯುವಕರು ಇದರ ಬಗ್ಗೆ ಮುಂಚೂಣಿಯನ್ನ ಹೊತ್ತು ಆಗಸ್ಟ್ 25ರಂದು ಪತ್ರ ಚಳುವಳಿಯನ್ನ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಇನ್ನೋ ಈ ಸಂದರ್ಭದಲ್ಲಿ ಚಾಕೋಬ್ ಟೇಲರ್ ಬೊಮ್ಮನಾಳ, ಶಾಂತಕುಮಾರ್ ಹೊನ್ನಟಗಿ, ಬಿ ನಾಗರಾಜ್ ಶಾವಂತಗೇರ, ಬಸಲಿಂಗ ನಾಗವಂಶ, ಮರಪ್ಪ ಮಂದ್ಕಲ್, ಬಸವರಾಜ್ ಜಂಗ್ಲಿ, ನರಸಪ್ಪ ಗಣಿಕಲ್, ನರಸಪ್ಪ ಗಣೇಕಲ್, ಮುನಿಸ್ವಾಮಿ ಗೊಬ್ಬೂರು, ಮರಪ್ಪ ಹೊನ್ನಟಗಿ, ಅಯ್ಯಪ್ಪ ಮಸೀದಪುರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬಿ ನಾಗರಾಜ್, ಕನ್ನಡ ಟಿವಿ, ರಾಯಚೂರು. ಅರಸೀಕೆರೆ ತಾಲೂಕು ಮಾಡಾಳು ಗ್ರಾಮದಲ್ಲಿ ನೆಲೆಸಿರುವ ಜಗನ್ಮಾತೆ ಶ್ರೀ ಸುವರ್ಣಗೌರಿಯನ್ನು ಗೌರಿ ಹಬ್ಬದ ದಿನವಾದ ನಿನ್ನೆ ಬೆಳಿಗ್ಗೆ ವಿಶೇಷ ಪೂಜೆಯೊಂದಿಗೆ ಕೋಡಿಮಠದ ಜಗದ್ಗುರು ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಶ್ರೀ ಸ್ವರ್ಣಗೌರಿ ಅಮ್ಮನವರಿಗೆ ಮೂಗುತಿಯನ್ನ ತೊಡಿಸಿ ವಿಶೇಷ ಪೂಜೆ ನಡೆಸಿ ಪ್ರತಿಷ್ಠಾಪಿಸಿದರು. ಕೊರೋನಾ ಕಾಯಿಲೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಸ್ವರ್ಣಗೌರಿ ದೇವಿ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಬರುವುದರಿಂದ ಕೊರೋನಾ ಕಾಯಿಲೆ ಹರಡುವುದನ್ನ ತಡೆಗಟ್ಟುವ ಸಲುವಾಗಿ ಸರ್ಕಾರದ ಸೂಚನೆಯಂತೆ ಕರ್ಪೂರ ಆರತಿ ಪ್ರಿಯೆ ಶ್ರೀ ಸ್ವರ್ಣಗೌರಿಗೆ ಶಾಸ್ತ್ರೋಕ್ತವಾಗಿ ಇಂದು ಬೆಳಿಗ್ಗೆ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಯನ್ನ ನಡೆಸಿ ಮಧ್ಯಾಹ್ನ 3 ಗಂಟೆಗೆ ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಯಿತು. ಶ್ರೀ ಸ್ವರ್ಣಗೌರಿ ಅಮ್ಮನವರ ಕಮಿಟಿ ಅಧ್ಯಕ್ಷರಾದ ಮಾಡಾಳು ಶಿವಲಿಂಗಪ್ಪ ಮಾತನಾಡಿ 159ನೇ ವರ್ಷದ ಶ್ರೀ ಸ್ವರ್ಣಗೌರಿಯನ್ನ ಪ್ರತಿಷ್ಠಾಪಿಸಿದ್ದು ಈ ವರ್ಷ ಕೊರೋನಾ ಕಾಯಿಲೆ ಪ್ರಯುಕ್ತ ಸರಳವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ನಡೆಸಿ ಇಂದು ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಚಿವ ಮಾಧುಸ್ವಾಮಿ, ಶಾಸಕ ಕೆಎಂ ಶಿವಲಿಂಗೇಗೌಡ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಟರಾಜ್, ಪ್ರಕಾಶ್ ಮೂರ್ತಿ, ರೇಣುಗಪ್ಪ, ಚಂದ್ರಪ್ಪ, ಬಸವರಾಜ್, ಸಿದ್ದರಾಮೇಶ್, ಜಯಪ್ಪ, ಚಂದ್ರಶೇಖರ್ ಇನ್ನು ಉಳಿದವರು ಉಪಸ್ಥಿತರಿದ್ದರು. ಕೆಎಸ್ ಶ್ರೀ ಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ. ತಾಲೂಕಿನಲ್ಲಿ ಕೊರೋನಾ ವೈರಸ್ ಸೋಂಕು ಹರಡುವುದನ್ನು ತಡೆಗಟ್ಟಲು ಅವಶ್ಯಕ
ಕ್ರಮ ಕೈಗೊಳ್ಳಲು ಮಾನ್ಯ ಭಾರತ ಸರ್ಕಾರದ ಗೃಹ ಮಂತ್ರಾಲಯದ ಪತ್ರದಲ್ಲಿ ತಿಳಿಸುವಂತೆ ಕೋವಿಡ್ 19 ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನ ಮತ್ತು ಉಪಕರಣಗಳ ಸೇಫಿಯನ್ನ ಪಡೆಯಲು ಸರ್ಕಾರದ ಆದೇಶದ ಅಡಿ ಅವಕಾಶ ಕಲ್ಪಿಸಿತ್ತು. ಅದರಂತೆ ರಾಯಭಾಗ ತಾಲೂಕಿನಲ್ಲಿ ಕೋವಿಡ್ 19 ಸೋಂಕಿತರ ಸಮಸ್ಯೆ ಹೆಚ್ಚಾಗಿದ್ದು ಮುಂಜಾಗ್ರತೆ ಕ್ರಮಕ್ಕಾಗಿ ರಾಯಭಾಗ ತಾಲೂಕಿನ ಆರೋಗ್ಯ ಸಂಸ್ಥೆಗಳ ಔಷಧಿಗಳು ಮತ್ತು ಜೀವನ ಅವಶ್ಯಕ ವಸ್ತುಗಳನ್ನ ಖರೀದಿ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅಧ್ಯಕ್ಷರು ಅನುಮೋದನೆ ನೀಡಿದರು. ಕುಡಚಿಯಲ್ಲಿ 13 ಸ್ಥಳಗಳಲ್ಲಿ ಚೆಕ್ಪೋಸ್ಟ್ ಹಾಗೂ ಹಾರುಗೇರಿಯಲ್ಲಿ ಚೆಕ್ಪೋಸ್ಟ್ ತಯಾರಿಸಿದ್ದರು ಹಾಗೂ ಚಿಂಚಲಿಯಲ್ಲಿ ಕ್ವಾರಂಟೈನ್ ಮಾಡಿದ ವೆಚ್ಚವನ್ನ ರಿಟೇಕ್ ಮಾಡಿದ ಖರ್ಚು ವೆಚ್ಚ ಸಹಿತ ಸುಮಾರು 22 ಲಕ್ಷ ರೂಪಾಯಿ ಬಾಕಿ ಇದೆ. ಈ ಬಾಕಿ ಹಣವನ್ನ ಇಲ್ಲಿಯವರೆಗೆ ಪೂರೈಸಿದ ಕಂಪನಿಗೆ ಹಾಗೂ ಮಾಲೀಕರಿಗೆ ಹಣ ಸಂದಾಯವಾಗಿಲ್ಲ. ನಮ್ಮ ವಾಹಿನಿಯ ವರದಿಗಾರರಿಗೆ ಬಾಕಿ ಉಳಿದ ಕಂಪನಿ ಮಾಲೀಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ 18 ಆಗಸ್ಟ್ಗೆ ನಮ್ಮ ವಾಹಿನಿಯ ವರದಿಗಾರರು ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಉಪ ವಿಭಾಗದ ಅಧಿಕಾರಿಗಳು ಚಿಕ್ಕೋಡಿ ಅವರು ಈ ಬಾಕಿ ವಿಷಯ ಗಮನ ಸೆಳೆದಾಗ ಸರದಿ ವಿಷಯಗಳ ಬಗ್ಗೆ ಪೂರ್ವ ತಹಶೀಲ್ದಾರ್ ಆದ ಚಂದ್ರಕಾಂತ್ ಭಜಂತ್ರಿ ಅವರಿಗೆ ವಿಚಾರಿಸಿ ಶೀಘ್ರವಾಗಿ ಬಾಕಿ ಉಳಿದಂತಹ ಮೊತ್ತವನ್ನ ಜೀವನಾಂಶದ ವಸ್ತು ಪೂರೈಕೆ ಮಾಡಿದ ಕಂಪನಿಯ ಮಾಲೀಕರಿಗೆ ಕೊಡುವುದಾಗಿ ತಿಳಿಸಿದ್ದರು. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ನೀವು ಈ ಕೋವಿಡ್ ಕೊರೋನಾ ಬಂದಾಗ ರೀ ನಿಮ್ಮ ಅಂಗಡಿಯಿಂದ ಅಗತ್ಯ ವಸ್ತುಗಳು ಎಷ್ಟು ಬ್ಯಾಲೆನ್ಸ್ ಬಾಕಿ? 76,500. ಚಿಲ್ಲರ್. ಈ ಬಗ್ಗೆ ನೀವು ಯಾರು ಕೇಳಿ ಬಿಲ್ ಕೊಡ ಅಂತ ಹೇಳಿ ಬಿಲ್ ಬಾಕಿ ಇದೆ ಅನ್ನೋದು ನಮ್ಮ ಸರ್ಕಲ್ ಅವ್ರು ಬಂದಿರು ಕೊಡೋದು ಕೇಳಕ್ಕೆ ಏನಂದ್ರೆ ಅವರು ಇನ್ನೂ ಕೇಳಿದ ತಲಾಟಿ ಅವರು ಹೇಳಿದ್ರು ಮತ್ತು ಅವು ಇನ್ನೂ ಖರ್ಚು ಬಿದ್ದಿಲ್ಲ ಮತ್ತು ನೀವು ಹೇಳಿ ಹೇಳಿದ್ರು ನಾವು ಹೇಳಕ್ಕಿದ್ದೀವಿ. 2 ಸತ್ರ ಬಾಕಿ ನಿಂತು ಮತ್ತೆ ಬಾಕಿ ನಿಂತು 1 ತಿಂಗಳು ಆಗಿರ್ಬೇಕು ರೀ. ನಾವು ಮಾಲ್ ಥರ ಕುಳಿಮೆ ಇದ್ದೀಗ ಸ್ವಲ್ಪ ನಾವು ವಯಸ್ಸು ಕೇಳಿದ್ವು ಅವರ ಬಂದಿರು ಅವ್ರಿಗೆ ನಾವು ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ನೀವು ಅಷ್ಟು ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಬಿಲ್ ಕೊಟ್ಬಿಡ್ರಿ ಅಕ್ಕ ಇದು ಮಾಡಿಬಿಡ್ರಿ. ನಿಮ್ಮದು ಕೊಡಬೇಕಾದ ಬಾಕಿ ಎಷ್ಟೈತಿ? ನಮ್ಗೆ ಕೊಡಬೇಕಾಗಿದ್ದ ಬಾಕಿ ರೀ ಇನ್ನೂ 125,000 ರೂಪಾಯಿ ಇದೆ. ಹಾಂ, ನೀ ಅದ್ರ ಸಲುವಾಗಿ ನಿನಗೆ ಬಾಕಿ ಕೊಡಬೇಕವ್ರ ಕೊರೋನಾ ಎಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ಚೆಕ್ ಪೋಸ್ಟ್ ಹಾಕಿದ್ರಿ. ತಲಾಟಿ ಸಾಹೇಬ್ ನೋಡ್ಕೊಂಡ್ರಿ, ತಹಶೀಲ್ದಾರ್ ಸಾಹೇಬ್ ನೋಡ್ಕೊಂಡ್ರೆ ಇಲ್ಲೆಲ್ಲ ಚೆಕ್ ಪೋಸ್ಟ್ ಬಾಡಿಗೆನೋ ಕೊಡೋದ್ರಿ. ಹ್ಞೂ, ಯಾರು ಕೊಡಕ್ಕೆ ಹೇಳ್ರು ನಿಮ್ಗೆ ಇದನ್ನು ಹಾಕಕ್ಕೆ ಯಾರು ಹೇಳ್ರಿ? ನಮ್ಮ ತಲಾಟಿ ಸಾಹೇಬ್ ಹೇಳ್ರಿ. ಹ್ಞೂ, ಆಯ್ತು, ಬಿಲ್ ಕೇಳಕ್ಕೆ ಯಾರ ಕಡೆ ಹೋಗಿಲ್ಲ ಇಲ್ಲಿ ತಕ ಹೋಗಿದ್ರು ರೀ? ಇಂದ ಬಾ, ನಾಳೆ ಬಾ, ಬರೀ ಇದನ್ನ ಹೇಳ್ತಾರ್ರಿ. ಆಯ್ತು, ಇನ್ನು ಯಾರಿಗೆ ಮನವಿ ಯಾರಿಗೆ ಮಾಡವ್ರದ್ದು? ಜಿಲ್ಲಾಧಿಕಾರಿಗೆ ಮಾಡ್ತಿರೋ ಯಾರಿಗೆ ಮಾಡ್ತೀರಿ? ಅದು ಜಿಲ್ಲಾಧಿಕಾರಿ ಮಾಡವ್ರದ್ದು. ಏನಂತ ನಿಮ್ಮ ಬಿಲ್ ಎಷ್ಟು ಕೊಡ್ಬೇಕಂತ ಬಡವ್ರದ್ರಿ? ಹಾಂ, ಬಡವ್ರು ಬಾಕಿ ಮಾಡ್ಕೊಂಡಾರೆ ಎಲ್ಲ ಏನೇ ತೆಗ್ಸಿ ಮಾಡಿರಿ ಎಲ್ಲ ರೀ. ಹ್ಞೂ, ನಮ್ಮ ಎಲ್ಲ ಚಪಷ್ಟ ಇನ್ನೂ ಹಾಕಿದ್ವಿ, ಎಲ್ಲ ಬಿಲ್ಲು ಬರಲಿಲ್ಲ ರೀ, ನಾವೆಲ್ಲ ಇದನ್ನಾಗಿರೋದು. ಆಯ್ತು. ನಮ್ಮ ಫಾರಂ ಹೆಸರು ಶಿವಶಂಕರ್ ಅಡಿಗೆ ರೀ. ಹ್ಞೂ ರೀ, ನಾವು ಕೋವಿಡ್ ಸಂಬಂಧ ಇಲ್ಲಿ ತಹಶೀಲ್ದಾರ್ ಸಾಹೇಬ್ರ ಐಟಮ್ ಸಾಮಾನು ಹೇಳೋಣ ಕೊಟ್ಟಿದ್ದೀರಿ ರೀ. ಹ್ಞೂ ರೀ, ಅವ್ರ ವಿಶ್ವಾಸನೇ ನಾವು ಕೊಟ್ಟಿದ್ದೀರಿ. ಹ್ಞೂ, ಅದೀಗ ಅಮೌಂಟ್ 280,000 ಐತೆ ರೀ. ಹ್ಞೂ, ಅದು ದಯವಿಟ್ಟು ನಮ್ಗೆ ಈಗ ಕಿರಾಣಿ ವ್ಯವಹಾರಕ್ಕೆ ಅಡಚಣೆ ಆಗತ್ತಿದ್ದು ರೀ. ಯಾಕಂದ್ರೆ ನಮ್ಮ ಕೈಯಾಗ ಟರ್ನ್ ಓವರ್ ಇದ್ರನ್ನ ನಮ್ಗೆ ಮುಂದೆ ಐಟಮ್ ತರೋದಾಗಲಿ ಮಾಡೋದಾಗಲಿ ಅದು ಅವಶ್ಯಕತೆ ಪೇಮೆಂಟ್ ಇರ್ತಿದ್ದು ರೀ. ಮತ್ತು ಸಾಹೇಬ್ರ ನಮ್ಗೆ ಅದು ತಡ್ಸ್ಕೊಂಡು ಕೂತ್ರೆ ನಮ್ಗೆ ಅಡಚಣೆ ಆಗ್ತಿದ್ದು ರೀ. ಅದು ದಯವಿಟ್ಟು ನಮ್ಮ ಡಿ ಸಿ ಸಾಹೇಬ್ರಾಗಲಿ ಮತ್ತು ಯಾರು ಅಧಿಕಾರಿಗಳಿಗಾಗಲಿ ನಮ್ಮ ದಯವಿಟ್ಟು ನಮ್ಮ ಪೇಮೆಂಟನ್ನು ಸಹ ಅದಷ್ಟು ಬೇಗನೆ ನಮ್ಮ ತಿರುಗಿ ಮಾಡ್ರಿ ಅಂತ ನಾ ಮನವಿ ಮಾಡ್ಕೋತೇನೆ. ತಹಶೀಲ್ದಾರ್ ಯಾರು ರೀ? ತಹಶೀಲ್ದಾರ್ ನಮ್ಮ ಇವರು ಭಜೇಂದ್ರ ಸರ್ ರೀ. ಯಾರು? ಚಂದ್ರಕಾಂತ್ ಭಜಂತ್ರಿ. ಹಾಂ ಸರ್. ಅವ್ರಿಗೆ ನಿಮ್ಗೆ ಏನಾರು ಲಿಖಿತ ರೂಪದಾಗ ಏನಾರ ಹಿಂಗೆ ಏನಾರು ಸಾಮಗ್ರಿ ಒದಗಿಸಿರತ್ತೆ ಏನಾರ ಲಿಖಿತನ ರೂಪನೇ ಏನು ಕೊಟ್ಟರೆ ಸರ್? ಹಾಂ, ಯಾಕಂದ್ರೆ ಸರ್ ಅವರು ಅವಾಗ ಬಲ ಭಯಂಕರ ಬ್ಯುಸಿ ರೀ ಅವರು. ಹ್ಞೂ, ಯಾಕಂದ್ರೆ ಒಂದು 5 ನಿಮಿಷ ನಿಂತು ಮಾತಾಡೋ ಪ್ರಸ್ತುತಿ ಇಲ್ಲಾಗಿದ್ರು ಅವ್ರಿಗೆ. ಯಾಕಂದ್ರೆ ಈಗ ಮಂದಿ ಅಷ್ಟು ಅನಮನಿ ಪೇಷೆಂಟ್ಗಳು ಆಗ ಕಾರಣ ಅದ ರೀ. ಅವ್ರ ವಿಶ್ವಾಸನೆ ಅವ್ರು ಒಂದು ಹೆಂಗೆ ಮಿತ್ರರು ಕೊಡ್ರಿ ಅನ್ನೋ ಕೊಡ್ರಿ, ನಾವು ಸಾಮ ಕೊಟ್ಟಿದ್ರಿ ಸರ್. ಅವ್ರೆ ಲಿಖಿತ ಸ್ಪೋರ್ಟ್ಸ್ ಸಮಿತಿ ಕಾರ್ಯದರ್ಶಿದ್ರೆ ಈಗಲೇ ವರ್ತಕರದ್ರಿ ಬಿದಿರುಗಳ ತಂದಿದ್ದ ಇದೆಲ್ಲ ಮಸೀಲ್ ಮಾಡಕ್ಕೆಲ್ಲ ತಂದ್ರೆ ಸರ್, ಅವ್ರು 100,000 ರೂಪಾಯಿ ಬಾಕಿ ಉಳಿದ್ರಿ. ಇದಕ್ಕೆ ತಾವು ಕಾರ್ಯದರ್ಶಿಯಾಗಿ ಏನು ಹೇಳ್ತಾರೆ ಸರ್? ಅದು ನನಗೇನು ಮಾಹಿತಿ ಇಲ್ಲ ರೀ. ಫೈನಾನ್ಷಿಯಲ್ ಏನೈತಿ ಅದು ತಹಶೀಲ್ದಾರ್ ಸಾಹೇಬ್ ಗೊತ್ತು. ಹ್ಞೂ ರೀ, ನಮ್ದು ಏನೈತಿ ನಮ್ಮ ಹೆಲ್ತ್ ಬಗ್ಗೆ ನಮ್ಗೆ ಏನು ಬೇಕಾದ ರಿಕ್ವೈರ್ಮೆಂಟ್ ಕೊಟ್ಟಿದ್ವಿ. ಹಾಂ ಸರ್, ಎಲ್ಲ ಕೊಟ್ಟಿವಿ, ಆಮೇಲೆ ಉದ್ಯಮನೂ ಎಲ್ಲ ಹೌದ ಆರ್ಡರ್ ಮಾಡಿದ್ದಾರೆ. ಹಾಂ ಸರ್, ಈಗ ರಾಯಬಾಗ್ ತಾಲೂಕಿಗೆ 1,55,00,000 ಕೋಟಿ ಸಲ ಬಂದೈತೆ ಸರ್. ಇನ್ನು ಅದು ಎಷ್ಟು ಅದ್ರ ಎಷ್ಟು ಬಂದೈತಿ ಏನೇನು ಫೈನಾನ್ಷಿಯಲ್ ನನಗೆ ಫೈನಾನ್ಸಿಯಲ್ ಗೊತ್ತಿಲ್ಲ ಸರ್. ಅವ್ರ ಸರ್ ಹಿಂದಿನ ಸರ್ ಅವ್ರು ಚಂದ್ರಕಾಂತ್ ಭಜಂತ್ರಿ ಅವ್ರಿಗೆ ತೋರಿಸಿದ್ರು ಸರ್ ಕಾರ್ಯದರ್ಶಿ. ಏನು ತೋರಿಸಿದ ಸರ್? ಟಾಸ್ಕ್ ಫೋರ್ಸ್ ಸಮಿತಿ ಸರ್ ಯಾವುದು ಪರ್ಮಿಷನ್ ಇಲ್ಲ ತಮ್ಮ ಕರ್ಸಕ್ಕೆ ಸರ್? ಇದಕ್ಕೆ ನಿಮ್ಗೆ ಯಾವುದೇ ತೋರಿಸಿಲ್ಲ ಸರ್?
ಆರೋಪ ಮಾಡ್ತಾರೆ ಸರ್ ಫೋನ್ ಹಚ್ಚಿದ್ರಿ ಈಗ ಡಾಕ್ಟರ್ ತಾಲೂಕು ಟಿ ಎಚ್ ಎಲ್ಲ ಒಪ್ಪಿಸಿದ್ರು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೇಳ್ತಾರೆ ಸರ್ ಪೇಪರ್ ಮುಗಿಸಿದ್ರು ಪೇಪರ್ ತಹಶೀಲ್ದಾರ್ ಚೆಕ್ ಬುಕ್ ಎಲ್ಲ ಮಾಸ್ಟರ್ ಎಲ್ಲ ಕೊಟ್ಟಾರಂತ ಕೊಟ್ಟಿದ್ರಿ. ಈ ಕೋವಿಡ್ ಸಲುವಾಗಿ ತಮ್ಮ ಕಿರಾಣಿ ಅಂಗಡಿಯಿಂದ ಅಗತ್ಯ ವಸ್ತುಗಳು ಸಪ್ಲೈ ಮಾಡಿದೆ ಸರ್, ಎಷ್ಟು ನಿಮ್ಮದು ಬಾಕಿ ಸರ್? ನಮ್ಮ 96,500 ರೂಪಾಯಿ ಬಾಕಿ ಉಳಿದಿದೆ ಸರ್. ಹ್ಞೂ ಸರ್, ಈ ಬಾಕಿ ಉಳಿದ್ರ ಬಗ್ಗೆ ಯಾರು ಗಮನಕ್ಕೆ ತಂದ್ರೆ ಸರ್? ನೀವು ನಾವು ಕುಡ್ಚಿ ಆರ್ ಐ ರಾಯ್ಬಾಗ್ ಆರ್ ಐ ಅವರು, ಹ್ಞೂ ಸರ್, ಇವರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಆಮೇಲೆ ತಹಶೀಲ್ದಾರ್ ಅವರು ಗಮನಕ್ಕೆ ತಂದಿದ್ದೀವಿ. ಆದರೆ ಇಲ್ಲಿವರೆಗೆ ಬಿಲ್ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೂರು ತಿಂಗಳಾಯಿತು, ಇನ್ನೂ ನಮ್ಮ ಬಿಲ್ ಕೊಟ್ಟಿಲ್ಲ. ಅದನ್ನು ನಾವು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಬೇಕಂತ ವಿಚಾರ ಅದ ರೀ. ಅದಕ್ಕೆ ನಾವು ಟಿ ವಿ ಮಾಧ್ಯಮದವರಿಗೆ ಮೂಲಕ ಬಿಲ್ಲು ನಮ್ಮದಷ್ಟು ಕೊಡಬೇಕು, ನಮ್ಮ ಬಿಲ್ಲಷ್ಟು ಕೊಡಿಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ರೀತಿಯಿಂದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಉಪತಹಶೀಲ್ದಾರನು ಜಿತೇಂದ್ರ ನಿಡೋಣಿ ಮಾಹಿತಿ ನೀಡಿ, ಕಾಗವಾಡ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಪ್ರತಿ ಹಳ್ಳಿಯ ನದಿಯ ದಂಡೆಯಲ್ಲಿ ವಾಸಿಸಿರುವ ಜನ ಜಾನುವಾರುಗಳನ್ನು ಸ್ಥಳಾಂತರ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಈಗಾಗಲೇ ನದಿ ಪಾತ್ರದ ಹಳ್ಳಿಗಳಲ್ಲಿ ಬೋಟ್ಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಜನರಿಗೆ ಧ್ವನಿವರ್ಧಕಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತಿಳಿಸಿದ್ದಾರೆ. 2,600 ಅಧಿಕ ಕ್ಯೂಸೇಜ್ ನೀರಿಗಿಂತ ಹೆಚ್ಚು ಕೃಷ್ಣಾ ನದಿ ಒಳಹರಿವು ಆಗಿದ್ದು ಮಹಾರಾಷ್ಟ್ರದಲ್ಲಿ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಲ್ಲಿ ಇಳಿಮುಖ ಕಂಡಿದೆ. ಆದರೆ ಕಳೆದ 3 ದಿನಗಳ ಹಿಂದೆ ಕೊಯ್ಲಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಕೃಷ್ಣಾ, ವೇದಗಂಗಾ ಮತ್ತು ದೂಧಗಂಗಾ ನದಿಗಳ ತನ್ನ ಒಡಲನ್ನ ಬಿಟ್ಟು ಹರಿಯುತ್ತಿವೆ. ಮಹಾರಾಷ್ಟ್ರದ ರಾಜಪುರ ಬ್ಯಾರೇಜ್ನಿಂದ 123,500 ಕ್ಯೂಸೇಜ್ ನೀರು, ದೂಧಗಂಗಾ ನದಿಯಿಂದ 33,264 ಕ್ಯೂಸೇಜ್ ನೀರು, ಹೀಗೆ ಒಟ್ಟು 206,500 ಕ್ಯೂಸೇಜ್ ನೀರಿಗಿಂತ ಅಧಿಕ ನೀರು ರಾಜ್ಯದ ಹರಿದು ಬರುತ್ತಿದೆ. ಕೊಯ್ಲಾ ಜಲಾಶಯದಿಂದ ಇಂದು ಕೃಷ್ಣಾ ನದಿಗೆ ನೀರು 10,000 ಕ್ಯೂಸೇಜ್ ಬಿಡುಗಡೆ ಮಾಡಿದೆ ಹಾಗೂ 2,100 ಕ್ಯೂಸೇಜ್ ನೀರು ಸ್ಥಳೀಯವಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಕಳೆದ 2 ದಿನಗಳಿಂದ ಹೋಲಿಸಿದರೆ ಮಹಾರಾಷ್ಟ್ರದಲ್ಲಿ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿರುವುದು ವರದಿಯಾಗಿದೆ. ಇಲ್ಲಿಯವರೆಗೆ ತಾಲೂಕಿನ ಉಗಾರ, ಕೂಡಚಿ, ಉಗಾರ ಶೇಡಬಾಳ, ಶಶಾಪುರ, ಯಡೂರವಾಡಿ, ಮಂಗಾವತಿ ರಾಜಪುರ ರಸ್ತೆ ಸೇತುವೆಗಳು ಬಂದ್ ಆಗಿವೆ. ನಡುಗುಡ್ಡೆಯಲ್ಲಿ ಯಾರಾದರೂ ಜನ ಉಳಿದರೆ ಅವರನ್ನ ಹೊರತರಲು ಬೋಟ್ ವ್ಯವಸ್ಥೆ ಮಾಡಲಾಗಿದೆ. ಪ್ರವಾಹ ಜಾಗೃತಿ ಕ್ರಮದಲ್ಲಿ SDRPF ಹಾಗೂ SDRP NDRF ಜಿಲ್ಲಾ ಕೇಂದ್ರದಲ್ಲಿ ಠಿಕಾಣಿ ಹೂಡಿದ್ದು ಅಗತ್ಯ ಬಿದ್ದಲ್ಲಿ ಬಳಕೆ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ಅದರಾಗ 8 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಗ್ರಾಮಗಳು, ಅದರಾಗ 6 ಗ್ರಾಮಗಳು ಭಾಗಶಃ ಮುಳುಗಡೆ ಆಗುವ. ಅಂದಾಗ ಇದು ಟೋಟಲ್ಲಾಗಿ ನಮ್ಮ ಬೋಟದಂತೂ ಸಮಸ್ಯೆ ಅಂತಿಲ್ಲ, ಜಿಗುಳ್ದಾಗಿದೆ, ಆಮೇಲೆ ಕೃಷ್ಣ ಕಿತ್ತೂರಲ್ಲಿದೆ, ಹುಸ್ನಾಳದಿದೆ. ಆದರೆ ಸರ್ಕಾರಕ್ಕೆ ನಾವು ಏನು ಹೇಳಿದೀವಿ ಅಂದರೆ 3 ಬೋಟ್ ಮಾತ್ರ ಅವಶ್ಯಕತೆ ಇದೆ, ಅದಷ್ಟು ಬೇಗ ಮಾಡಿಬಿಡಿ ಅಂದರೆ ಅವರು ಒಪ್ಪಂದಿದ್ದಾರೆ, ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಕಳ್ಳೂರು ಬ್ಯಾರೇಜ್ನಲ್ಲಿ 1,80,000 ಕ್ಯೂಸೆಕ್ಸ್ ನೀರನ್ನು ಹರಿವು ಬಿಡ್ತಾ ಇದ್ದಾರೆ. ಸೊ ಮುಂಜಾಗ್ರತೆವಾಗಿ ಎಲ್ಲ ಗ್ರಾಮ ಪಂಚಾಯತಿ ಲೆವೆಲ್ ಆಗಲಿ ವಿಡಿಯೋ ಹಾಗೂ ನಮ್ಮ ಇವೆಗಳಿಗೆ ಡಂಗೂರ್ ಮುಖಾಂತರ ಸಾರಿಸಿ ಅಂದರೆ ಏನೋ ಫ್ಲಡ್ ಬರ್ತಾ ಇದೆ, ತಾವೆಲ್ಲರೂ ಜನ ಜಾನುವಾರುಗಳು ಅಥವಾ ಜನರು ಯಾರೋ ಒಳಗೆ ಇಳಿಬಾರ್ದು ಅಂತ ಡಂಗೂರ್ ಮುಖಾಂತರ ನಾವು ಸಾರಿ ಈ ಸಲ ಹೇಳಿದ್ದೀವಿ. ಅವರು ಮುಂಜಾಗ್ರತೆವಾಗಿ ಅಲ್ಲಿ ಪೊಲೀಸರು ಇರ್ತಾರೆ, ಬ್ಯಾರಿಗೇಡ್ಸು ಹಾಕಿರ್ತಾರೆ. ಅದಾದ ಆಮೇಲೆ ಈ ಫ್ಲಡ್ ಸಂಬಂಧ ನಾವು ಬಿ ಒ ಆಫೀಸರ್ ನಾವು ಕರೆಸಿ ಅವ್ರಿಗೆ ಏನು ಹೇಳಿದೀವಿ ಅಂದರೆ ಎಲ್ಲ ಮುಂಜಾಗ್ರತೆ ಕ್ರಮವಾಗಿ ಏನು ಫ್ಲಡ್ ಬಂತಂದ್ರೆ ಎಲ್ಲ ಗ್ರಾಮದ ಜನರು ಒಂದು ಶಿಫ್ಟ್ ಮಾಡೋ ಪರಿಹಾರಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಪ್ರಯೋಗ ಮಾಡಬೇಕಾದ್ರೆ ನಾವು ಬಿಫೋರ್ ಏನು ಮಾಡಬೇಕಂದ್ರೆ ಸ್ವಚ್ಛವಾಗಿ ಇಟ್ಕೋಬೇಕು. ಮೊದಲು ಸ್ಕೂಲ್ಗಳು ಪರಿಹಾರ ಕೇಂದ್ರ ಅಂದ್ರೆ ನೀರಿನ ವ್ಯವಸ್ಥೆ ಇರಬೇಕು ಹಾಗೂ ಟಾಯ್ಲೆಟ್ ವ್ಯವಸ್ಥೆ ಇರಬೇಕು, ಕರೆಂಟ್ ವ್ಯವಸ್ಥೆ ಬಂದವರಿಗೆ ನೆರೆ ಸಂತ್ರ ಬಂದವರಿಗೆ ಪ್ರಾಬ್ಲಮ್ ಏನೋ ಆಗಬಾರ್ದು ಅಂತ ಮುಂಚೆ. ರೈತ ವಿರೋಧಿ
ಭೂ ಸುಧಾರಣಾ ತಿದ್ದುಪಡಿ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕಾರ್ಮಿಕರ ವಿರೋಧ ಕಾಯ್ದೆ ತಿದ್ದುಪಡಿಗಳನ್ನು ತಕ್ಷಣವೇ ಹಿಂದಕ್ಕೆ ಪಡೆಯಬೇಕೆಂದು ಹಾಗೂ ಕೊರೋನಾ ವೈರಸ್ ಸೋಂಕು ನಿಯಂತ್ರಣದಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರದ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಆಗಬೇಕೆಂದು ಗುಳೇದಗುಡ್ಡ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಗುರುಪಾದಪ್ಪ ಎಸ್ ಜವಳಿ ಕಾಂಗ್ರೆಸ್ ಮುಖಂಡರಾದ ಹೊಳಬಸು ಶೆಟ್ಟರ್ ನೇತೃತ್ವದಲ್ಲಿ ಗುಳೇದಗುಡ್ಡ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಯಿತು. ಕೋವಿಡ್ 19 ವೈರಾಣು ಇಡೀ ಮನುಕುಲಕ್ಕೆ ಆತಂಕವನ್ನ ಸೃಷ್ಟಿ ಮಾಡುತ್ತಿದೆ. ಭಾರತವೂ ಸೇರಿದಂತೆ ಪ್ರಪಂಚದ ಎಲ್ಲಾ ದೇಶಗಳು ಈ ವೈರಾಣುವಿನ ವಿರುದ್ಧ ಸಮರವನ್ನ ಸಾರುತ್ತಿದ್ದಾರೆ. ಹೀಗಿದ್ದಂತವರು ಆಸ್ಪತ್ರೆಗೆ ಪ್ರವೇಶ ಪಡೆಯುವುದಾದರೆ ಲಕ್ಷಾಂತರ ರೂಪಾಯಿ ಚಿಕಿತ್ಸೆ ವೆಚ್ಚ ಕಟ್ಟಲಾಗದೆ ಪರದಾಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಸಹಕಾರಿ ಪರಿಸ್ಥಿತಿಯಲ್ಲಿ ಸ್ವಂತ ಆರೋಗ್ಯ ಸಚಿವರೇ ಕರ್ನಾಟಕವನ್ನ ದೇವರೇ ಕಾಪಾಡಬೇಕು ಎಂದು ಹೇಳುತ್ತಿರುವುದು ವಸ್ತುಸ್ಥಿತಿಯ ಗಾಂಭೀರ್ಯ ಎತ್ತಿ ತೋರಿಸುತ್ತಿದೆ. ರಾಜ್ಯದ ಮಲೆನಾಡು, ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಹಲವಾರು ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಭಾರೀ ಪ್ರಮಾಣದ ಹಾನಿಯಾಗಿದೆ. ಕಳೆದ ವರ್ಷವೂ ಇದೇ ಪ್ರದೇಶದಲ್ಲಿ ಜನ ಜಾನುವಾರುಗಳು ಸಾವು ನೋವುಗಳನ್ನ ಅನುಭವಿಸಿತ್ತು. ಕಳೆದ ವರ್ಷ ಅತಿವೃಷ್ಟಿಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಲವಾರು ಪರಿಹಾರ ಕ್ರಮಗಳನ್ನ ಘೋಷಿಸಿ ನಿರ್ದಿಷ್ಟಾವಧಿಯ ಸಮಯದೊಳಗೆ ಜಾರಿ ತರುವಂತೆ ಹೇಳಿತ್ತು. ಆದರೆ ಜನರ ಭರವಸೆಯನ್ನ ಇಂದು ರಾಜ್ಯ ಸರ್ಕಾರ ಕಳೆದುಕೊಂಡಿದೆ. ಆದರೆ ಹಲವು ದಿನಗಳಿಂದ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಜನತೆ ಎದುರಿಸುತ್ತಿರುವ ಸಂಕಷ್ಟವನ್ನ ನೋಡಿಯೂ ಸರ್ಕಾರ ಕಳೆದ ವರ್ಷ ಯಾವುದೇ ಭರವಸೆಗಳ ಬಗ್ಗೆ ಮಾತನಾಡುತ್ತಿಲ್ಲ. ಕರ್ನಾಟಕ ಬಿಜೆಪಿ ಸರ್ಕಾರ ಇಂತಹ ಪರಿಸ್ಥಿತಿ ನಿರ್ವಹಣೆ ಮಾಡುವಲ್ಲಿ ಸತತ 2 ವರ್ಷಗಳ ವಿಫಲವಾಗಿರುವುದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಕಳೆದ ವರ್ಷ ಘೋಷಿಸಿದ ಪರಿಹಾರದ ಮೊತ್ತ ಎಷ್ಟು, ಎಷ್ಟು ಜನರಿಗೆ ಪರಿಹಾರ ನೀಡಲಾಗಿದೆ, ಮತ್ತಿತರ ಬಿದ್ದು ಹೋದ ಮನೆಗಳನ್ನ ಎಷ್ಟು ಮರಳಿ ನಿರ್ಮಾಣ ಮಾಡಿದೆ, ಎಷ್ಟು ಜನರು ಕೃಷಿಕರಿಗೆ ಪರಿಹಾರವನ್ನ ನೀಡಿದೆ, ಎಲ್ಲಾ ವಿವರಗಳನ್ನ ಕೊಡಬೇಕಾಗಿದೆ. ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಕಾರ್ಮಿಕರ ವಿರೋಧಿ ಕಾರ್ಮಿಕರ ಕಾಯ್ದೆ ತಿದ್ದುಪಡಿಯನ್ನ ತಕ್ಷಣವೇ ವಾಪಸ್ ತೆಗೆದುಕೊಳ್ಳಬೇಕೆಂದು ಕೊರೋನಾ ನಿಯಂತ್ರಣದಲ್ಲಿ ನಡೆದಿರುವ ವ್ಯವಹಾರಗಳ ಭ್ರಷ್ಟಾಚಾರದ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಮಾಡಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯ ಒತ್ತಾಯಿಸಿದ್ದಾರೆ. ಕೈಯಲ್ಲಿ ಈ ರೈತರನ್ನ ಹತ್ತಿಕ್ಕಿ ಅವ್ರ ಕೈಯಾಗ ಭೂಮಿಯನ್ನ ಕೊಡುವಂತ ವ್ಯವಸ್ಥೆ, ಅದರ ಜೊತೆಗೆ ಎಪಿಎಂಸಿ ಕಾಯ್ದೆ, ಎಪಿಎಂಸಿ ಕಾರ್ಮಿಕರ ಕಾಯ್ದೆಯನ್ನ ಅದನ್ನು ಕೂಡ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೊರೋನಾ ನಿಯಂತ್ರಣದಲ್ಲಿ ಕೋವಿಡ್ 19ರ ವಿಷಯದೊಳಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರದ ಇಡೀ ದೇಶದಲ್ಲೇ ಇರ್ಬೋದು, ಭಾರೀ ಭ್ರಷ್ಟಾಚಾರ ನಡೆದಿದೆ. ಇದನ್ನ ವಿರೋಧ ಪಕ್ಷದವರಾಗ್ಲಿ ಅಥವಾ ಸಾರ್ವಜನಿಕರಲ್ಲಿ ವಿರೋಧ ವ್ಯಕ್ತಪಡಿಸಿದ್ರ ಪಕ್ಷದ ಮುಖಾಂತರ ಸರ್ಕಾರದ ವಿರೋಧ ವ್ಯಕ್ತಪಡಿಸಿ ಸರ್ಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರ ಬಿಜೆಪಿ ಪಕ್ಷದ ಮುಖಾಂತರ ಲೀಗಲ್ ನೋಟಿಸ್ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಇದನ್ನು ವಿರೋಧ ಮಾಡುವಂತ ವಿರೋಧಿಗಳಿಗೆ ಹತ್ತಿಕ್ಕುವ ವ್ಯವಸ್ಥೆ ಕೂಡ ಸರ್ಕಾರ ಮತ್ತು ಬಿಜೆಪಿ ಪಕ್ಷಗಳು ಮಾಡ್ತಾ ಇವೆ. ಇದನ್ನೆಲ್ಲವನ್ನು ಖಂಡಿಸಿ ಈ ಕೋವಿಡ್ ವಿಷಯವನ್ನ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆಗೆ ಮಾಡಿಸ್ಬೇಕು ಅನ್ನೋ ಮುಖಾಂತರ ನಮ್ಮ ಕೆಪಿಸಿಸಿ ಆಗ್ರಹ ಐತಿ. ಅದರ ಜೊತೆಗೆ ಇವೆಲ್ಲವನ್ನೂ ಕೂಡಿ ನಾವು ಸಮಗ್ರವಾಗಿ ತನಿಖೆ ಆಗಲಿ ಅಂತ ವಿರೋಧ ಮಾಡುತ್ತಾ ಇವೆಲ್ಲ ವಿಷಯಗಳನ್ನು ವಿರೋಧ ಮಾಡೋದು ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ಗೆ ಮನವಿ ಕೊಡೋದೈತಿ. ಪ್ರಥಮವಾಗಿ ಈ ಸಭೆಯನ್ನು ಉದ್ದೇಶಿ ಹೊಳಬಸು ಶೆಟ್ಟರ್ ಅವರು ಮಾತಾಡ್ಬೇಕಂತ ಅವರಲ್ಲಿ ಕೂಡ ಕೇಳ. ಧೀಮಂತ ರಾಜಕಾರಣಿ ರಾಜೀವ್ ಗಾಂಧಿಯವರ ಜನ್ಮದಿನ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಡಿ ದೇವರಾಜ ಅರಸು ಅವರ ಜನ್ಮದಿನ ಇವತ್ತು 105ನೇ ಜನ್ಮದಿನ. ಆ ಜನ್ಮದಿನದ ಅಂಗವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಏನು ಭೂ ಸುಧಾರಣೆ ಕಾಯ್ದೆ ಆಗಲಿ, ಎಪಿಎಂಸಿ ಕಾಯ್ದೆ ಆಗಲಿ, ಕೊರೋನಾದಲ್ಲಿ ಭ್ರಷ್ಟಾಚಾರ ಆಗಲಿ, ಇವೆಲ್ಲ ಮಾಡೋದ್ರ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷ ಕೆ ಪಿ ಸಿ ಸಿಯಿಂದ ನಿರ್ದೇಶನದ ಪ್ರಕಾರ ಇವತ್ತು ಗುಳೇದಗುಡ್ಡ ಬ್ಲಾಕ್ನಲ್ಲಿ ನಾವು ಸಾಕ್ಯಂತಿಕ ಧರಣಿಯನ್ನು ಕೂಡ ಮಾಡ್ತಾ ಇದ್ದೀವಿ.
ಈ ಧರಣಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಬ್ಲಾಕ್ನ ಅಧ್ಯಕ್ಷರಾದ ರಾಜು ಜವಳಿ ಅವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಯುವಕರೇ, ಪುರಸಭಾ ಸದಸ್ಯರುಗಳೇ, ತಮ್ಮೆಲ್ಲರಿಗೂ ನಮಸ್ಕರಿಸಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಯಾವ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇತ್ತು ಅದನ್ನು ಈ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರ ಏನೋ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ ಮತ್ತು ಎ ಪಿ ಎಂ ಸಿಯಲ್ಲಿ ಕೂಡ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ ಹಲವಾರು ಯೋಜನೆಯಲ್ಲಿ ಕಾರ್ಮಿಕರಿಗೆ ಕಾರ್ಮಿಕ ವಿರೋಧಿ ಕಾಯ್ದೆಯನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಹರಿಹರ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ರಾಜೀವ್ ಗಾಂಧಿ ಜನ್ಮ ದಿವಸದ ಅಂಗವಾಗಿ ಜನಧ್ವನಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದ ಮೂಲಕ ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕಾರ್ಮಿಕ ವಿರೋಧಿ ಕಾರ್ಮಿಕ ಕಾಯ್ದೆಯ ತಿದ್ದುಪಡಿ ತಕ್ಷಣ ವಾಪಸ್ಸು ತೆಗೆದುಕೊಳ್ಳಬೇಕೆಂದು ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ತೀವ್ರ ಹಾನಿಗೆ ಪರಿಹಾರ ಒದಗಿಸಲು ವಿಫಲವಾಗಿರುವ ಸರ್ಕಾರದ ನಿಲುವುಗಳನ್ನು ಪ್ರತಿಭಟಿಸಿ ಹಾಗೂ ಕೊರೋನಾ ನಿಯಂತ್ರಣದ ಸಮಯದಲ್ಲಿ ನಡೆದ ವ್ಯಾಪಾರ ಭ್ರಷ್ಟಾಚಾರದ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಗೆ ತನಿಖೆ ನೀಡಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಒತ್ತಾಯ ಮಾಡಿದ್ದೇವೆ ಎಂದು ಹರಿಹರ ಶಾಸಕರಾದ ಶ್ರೀ ಎಸ್ ರಾಮಪ್ಪ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹರಿಹರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ ಬಿ ಹನುಮಪ್ಪ, ಕಾಂಗ್ರೆಸ್ ಮುಖಂಡರಾದ ನಾಗೇಂದ್ರ, ಮಾಜಿ ನಗರಸಭೆ ಅಧ್ಯಕ್ಷರಾದ ರೇವಣ್ಣ ಸಿದ್ದಪ್ಪ, ಶಾಸಕ ಆಪ್ತ ಕಾರ್ಯದರ್ಶಿ ವಿಜಯ್ ಮಹಾಂತೇಶ್, ಮೇಲುಬೆನ್ನೂರು ಕಾಂಗ್ರೆಸ್ ಅಧ್ಯಕ್ಷ ಅಬಿಂದ್ ಅಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶಶಿನಾಯ್, ಕನ್ನಡ ಟಿವಿ, ಹರಿಹರ. ದಿವಸ ನಮ್ಮ ಕಾಂಗ್ರೆಸ್ಸಿನ ವತಿಯಿಂದ ಆಚರಣೆ ಮಾಡಬಹುದು. ಈ ಒಂದು ಸಮಾರಂಭದ ಆಗಮಿಸಿರುವ ಹಂಗಾಗಿ ಜನಾಧರಿ ಅಂತಂದ ಹೇಳಿ ಒಂದು ಕಾರ್ಯಕ್ರಮ ಅಂತಂದ್ರೆ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆ ದಿವಸ ನಿಜವಾಗ್ಲೂ ಕೂಡ ಬಹಳ ಸಂತೋಷದ ವಿಚಾರ. ಇವತ್ತು ನಮ್ಮ ರಾಜೀವ್ ಗಾಂಧಿ ಅಂದ್ರೆ ನಿಜವಾಗ ಕಂಪ್ಯೂಟರ್ ಇಲ್ಲದ ಅಂತಂದ್ರೆ ನಮ್ಮ ರಾಜೀವ್ ಗಾಂಧಿ ಅವರು. ಈ ನಮ್ಮ ಈ ದೇವರಾಜ ಅರಸರು ಅವರು ಹಿಂದೆಲ್ಲ ಸುಮಾರು 1,000-2,000 ಎಕರೆ ಜಮೀನು ಒಬ್ಬೊಬ್ಬರದೇ ಇತ್ತು. ಅದನ್ನೆಲ್ಲ ಮನಗಂಡು ಏನು 5 ಎಕರೆ 8 ಎಕರೆ ಏನು 5 ವರದ ಉಳಿಮೆ ಮಾಡಿ ಅವ್ರಿಗೆ ಮತ್ತೆ ಮನಗಂಡು ದೊಡ್ಡ ಒಂದು ಮಹತ್ವದಾದಂತ ತೀರ್ಮಾನ ಮಾಡಿದ್ದು ದೇವರಾಜ ಅರಸರು ಅವರು. ಇವತ್ತಂತ ತೀರ್ಮಾನ ಯಾರಿಗೂ ಕೂಡ ಮಾಡಕ್ಕಾಗಲ್ಲ ಮತ್ತು ನಮ್ಮ ಇಂದಿರಾ ಗಾಂಧಿ ಅವರು ಅಪ್ಪಣೆ ಮೀರಿಗೆ ನಾವು ಹಂಗಾಗಿ ಏನಿವತ್ತು ಉಳಿಯವನ್ನ ಒಡೆಯ ಅಂತಂದ ಹೇಳಿ ಒಂದು ಕಾಯ್ದೆಕ್ಕೆ ಬಂದು ಇವತ್ತು ಬಡವರಿಗೆ ಎಲ್ಲರಿಗೂ ಕೂಡ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಜಮೀನು ಸಿಕ್ತು. ಇವತ್ತು ರೈತರೆಲ್ಲರೂ ಕೂಡ ಬಹಳ ಆರಾಮಾಗಿದೆ. ಅದನ್ನ ಏನು ಈಗ ಏನ್ ತೀರ್ಮಾನ ನಮ್ಮ ಪ್ರಧಾನಮಂತ್ರಿ ಅವರು ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಏನೆಲ್ಲ ಕಾಯ್ದೆ ತಗೊಂಡ್ಬರ್ತಾರೆ. ಇವತ್ತು ಎಪಿಎಂಸಿ ಕಾಯ್ದೆ ಅಂದ್ರೆ ರೈತರು ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಒಂದು ಮಾರ್ಕೆಟ್ ಬೆಲೆಗೆ. ಇದಿಷ್ಟು ಈ ಕ್ಷಣದ ಕನ್ನಡ ಟಿವಿಯ ಅಗ್ರವಾರ್ತೆಗಳು. ಹೀಗೆ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.